ಎಲ್ಲರಿಗೂ ನಮಸ್ತೆ ನಾನು ಮೇಘನಾ ಕರಿಸೋಮನಗೌಡ ಜಲ್ಲಾಪುರ ಹಾವೇರಿ ಜಿಲ್ಲೆ ಸಾಹಿತ್ಯ ಬ್ರಹ್ಮ ಸಂಸ್ಥೆ ಯುವ ಕವಯಿತ್ರಿ ಮಧು ಕಾರಗಿಯವರ ಕನಸುಗಳ ಚೀಲ ಎಂಬ ಪುಸ್ತಕದ ಬಗ್ಗೆ ನನ್ನದೊಂದು ವಿಮರ್ಶೆ ಶೀರ್ಷಿಕೆ ವ್ಯಕ್ತಿತ್ವ ವಿಕಸನದ ಕನಸುಗಳ ಚೀಲ ಈ ಪುಸ್ತಕವನ್ನು ಓದಿ ಮುಗಿಸಿ ಒಂದು ತಿಂಗಳು ಕಳೆಯುತ್ತಾ ಬಂದವು ಅಂದು ಓದಿದ ಪ್ರತಿಯೊಂದು ಪದಗಳು ನೇರವಾಗಿ ಮನದಾಳಕ್ಕಿಳಿದು ನನ್ನಲ್ಲಿನ ಬದಲಾವಣೆಗೆ ಮುನ್ನುಡಿಯಾಗಿದೆ ಮತ್ತು ಮತ್ತಷ್ಟು ಧೈರ್ಯ ತುಂಬಿದಂತಾಗಿದೆ ಅದೇ ನಾನರಿ ಓದಿದ ಮರುಕ್ಷಣದಿಂದ ಮನದಲ್ಲಿ ಉದ್ಭವಿಸಿದ ಭಾವನೆಗಳ ಉಲ್ಲೇಖಗಳನ್ನು ನನ್ನಿಂದ ಹಿಡಿದಿಡಲು ಕೊಂಚ ಕಷ್ಟ ಸಾಧ್ಯವಾದಂತಾಯಿತು ಈ ಕೃತಿಯ ಸೃಷ್ಟಿಕರ್ತೆ ಕೆರವಡಿ ಗ್ರಾಮದ ನಮ್ಮ ಹಾವೇರಿಯ ಹೆಮ್ಮೆಯಾದ ಮಧುಕಾರಗಿ ಇವಳು ಐದನೇ ತರಗತಿ ಇದ್ದಾಗಲೇ ಆಕಸ್ಮಿಕವಾಗಿ ತನ್ನ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಳು ಈ ಕೊರಗಿನಿಂದ ಹೊರಬಂದು ದಿಢಮನದಿಂದ ತನ್ನದೇ ಆದ ಹೊಸ ಜಗತ್ತನ್ನು ಸೃಷ್ಟಿಸಿಕೊಂಡಳು ಅಸಾಧ್ಯವೆನ್ನುವ ಅತಿರೇಕಿಗಳ ನಡುವೆ ಅಂಗಲ ಅಂಗವೈಕಲ್ಯದಿಂದ ನಲುಗದೆ ತನ್ನ ಆಂತರಿಕ ಶಕ್ತಿಯು ಸಾಹಿತ್ಯ ಲೋಕದಡೆ ಸೆಳೆದು ಅದ್ಭುತವಾಗಿ ಪದಗಳಿಗೆ ಜೀವ ತುಂಬಿ ಕನಸುಗಳ ಚೀಲ ಎಂಬ ಕವನ ಸಂಕಲನ ನಿಜಕ್ಕೂ ಓದಿದ ಮನಗಳು ಪರಿವರ್ತನೆಯಾಗುವುದಂತೂ ನಿಜ ಮನೋಬಲ ಎಂಬ ಕವನದಲ್ಲಿ ಸಾಧನೆಗೆ ಬೇಕಾದ ಪ್ರೋತ್ಸಾಹದ ಪೋಷಕಾಂಶಗಳನ್ನು ಉಣಬಡಿಸಿದ್ದಾಳೆ ಕನಸುಗಳ ಚೀಲದಲ್ಲಿ ಚಿತ್ತ ಮನದೊಳಗೆ ಹೆಣೆದ ಕನಸುಗಳ ಹೊತ್ತು ಸಾಗುತ್ತಿರುವಂತೆ ಪ್ರಕೃತಿ ಕವನದಲ್ಲಿ ಪ್ರಕೃತಿಗೆ ಮತ್ತಷ್ಟು ಶೋಭೆಯ ಸೃಷ್ಟಿಸುತ್ತಾ ಅಲ್ಲಲ್ಲಿ ಒಂದಷ್ಟು ಹಾಯ್ಕು ಗಜಲ್ಗಳಿಗೂ ಸೂರು ಕೊಟ್ಟು ಪಾಲನೆ ಮಾಡಿದಂತಿದೆ ಬೆನ್ನಿಗೆ ಬಿದ್ದ ಬೆನ್ನಿಗೆ ಬಿದ್ದು ಕಾಡುವ ತನುಮನವೆಲ್ಲ ಅಘೋರ ಸ್ಥಿತಿಗೆ ಬಂತು ರೋಸಿ ಹೋಗುವಂಥ ಹುಟ್ಟು ಹಸುವಿನ ಬಗೆಗೆ ಪ್ರೀತಿ ಸ್ನೇಹ ಮನದ ಅಳುಕು ಬಳಕುಗಳು ತಲ್ಲಣ ತಾಕಲಾಟಗಳ ನರಿತು ಮುನಿಸಲು ಮುಗ್ಧ ಮುಗುಳ್ನಗೆಯಿಂದ ಮುರಿದು ನಲಿವ ಸ್ನೇಹದ ಬಗೆಗೆ ಹೆಣೆದ ಕವಿತೆ ಮತ್ತಷ್ಟು ಸುಂದರವಾಗಿದೆ ಮಂಕು ಬಡಿದ ಮನುಚನಲ್ಲಿಗ ಮಾನವೀಯತೆ ಎಂಬುದ ಸತ್ವವು ಸುಳ್ಳಿನ ಪರದೆ ಹಿಂದೆ ಬಸಿದು ಹೋಗುತ್ತಿದೆ ಯಾಂತ್ರಿಕತೆಯಲ್ಲಿ ಬೆಳವಣಿಗೆ ಕಾಣುವುದಾದರೆ ಇತರ ಇತ್ತ ಸಂಬಂಧಗಳಲ್ಲಿ ಸಂಕುಚಿತತನ ಎನ್ ಎಂಬಂತೆ ಸತ್ಯ ಧರ್ಮಗಳು ಕಹಿಯಾಗಿದ್ದರೂ ಬದುಕಿಗೂ ಊರುಗೋಲಾಗಿವೆ ನಮ್ಮತನವನ್ನು ಧಿಕ್ಕರಿಸಿ ಮಾನವೀಯತೆ ಮರೆತು ಪಾಶಿದ ಪಂಚೀರು ನಡೆಸಿ ತುಡಿತ ಇಂದಿನ ಅವಿವೇಕಿಗಳ ಮನೋರೋಗ ಎಂಬಂತೆ ಮತ್ತೆ ಮತ್ತೆ ಎಚ್ಚರಿಸುತ್ತಾಳೆ ದುಡಿದು ತಣಿದು ಬೆವರು ಸುರಿಸಿ ನೆತ್ತರು ಬಸಿದು ಜಗದ ಹಸಿವು ನೀಗಿಸುವಂತಹ ಮಣ್ಣಿನ ಮಗನ ಬಗ್ಗೆ ಪ್ರೀತಿ ಎಂದರೆ ಬದುಕಿನಂತದ ಬಾವಪುಟ ದೊರೆಗೂ ಜೊತೆಯಾಗಿ